ಶರದಿಂದು ವಿಕಾಸಿ ಮಂದಹಾಸಂ ಸ್ಫುರದಿಂದೀವರ ಲೋಚನಾಭಿರಾಮಂ ಅರವಿಂದ ಸಮಾನ ಸುಂದರಾಸ್ಯಂ ಅರವಿಂದಾಸನ ಬುದ್ಧಿ ಸುಂದರಿ ಮಪಾಸ್ಯಂ. ಸಾಮಾನ್ಯವಾಗಿ ಈ ಜನ್ಮ ಅಂತ ಹೇಳುವಂಥದ್ದು ಪಡಿಬೇಕಾದ್ರೆ ನಾವು ಬಹಳಷ್ಟು ಜನ್ಮಗಳನ್ನು ಕಳೆದುಕೊಂಡು ಈ ಮನುಷ್ಯ ಜನ್ಮ ಅಂತೇಳಿ ಪಡ್ಕೊಳ್ಳುವಂಥದ್ದು. ಹಾಗಾದರೆ ಈ ಮನುಷ್ಯ ಜನ್ಮ ಅಂತ ಹೇಳುವಂಥದ್ದು ಈ ಜನ್ಮಗಳಲ್ಲಿ ಅರ್ಥ ಮಾಡಿಕೊಂಡ್ರೆ ಇದು ಕೊನೆಯದಾದ ಜನ್ಮ. ಯಾಕೆ ಈ ಮಾತನ್ನು ಹೇಳುತ್ತೇನೆಂದರೆ, ಮನುಷ್ಯ ಜನ್ಮವನ್ನು ಪಡೆದುಕೊಂಡ ಮೇಲೆ ನಾವು ಎಲ್ಲ ಸಾಧನೆಗಳನ್ನು ಬಿಟ್ಟು ಮೋಕ್ಷಕ್ಕಾಗಿ ನಾವು ಸಾಧನೆಯನ್ನು ಮಾಡುವಂಥದ್ದು ಪ್ರಾಣಿಗಳಾಗಿದ್ದಾಗ ನಮಗೆ ಗೊತ್ತಾಗುವುದಿಲ್ಲ. ಹಾಗಾದರೆ ಭಗವಂತ ಮನುಷ್ಯನನ್ನಾಗಿ ಸೃಷ್ಟಿಸಿದ ಮೇಲೆ ಎಲ್ಲ ಪ್ರಾಣಿ ಪಕ್ಷಿ ಮರಗಿಡಗಳಿಗಿಂತಲೂ ವಿಶಿಷ್ಟವಾದಂತಹ ಒಂದು ಬುದ್ಧಿ ಯೋಚನೆ ಇತ್ಯಾದಿಗಳನ್ನು ನಮಗೆ ಕೊಟ್ಟಿದ್ದಾನೆ. ಯಾಕೆ ಕೊಟ್ಟಿದ್ದಾನೆ? ಹಿಂದಿನ ಎಲ್ಲ ವಾಸನೆಗಳನ್ನು ಕಳಕೊಂಡು ಮನುಷ್ಯ ಅಲ್ಲಿ ಮೋಕ್ಷಕ್ಕಾಗಿ ಪ್ರಯತ್ನವನ್ನು ಪಟ್ಟಾಗ ಅಲ್ಲಿ ಎಲ್ಲಿಂದ ಆ ದೀಪ ಅಂತ ಹೇಳುವಂಥದ್ದು ಬಂತು, ಆ ಅಲ್ಲಿಗೆ ಆ ದೀಪವನ್ನು ಹೋಗಿ ಸೇರಲಿಕ್ಕೆ ಸಾಧ್ಯ ಉಂಟು. ಮತ್ತೆ ಅವನಿಗೆ ಈ ಬಿಡುಗ ಏನು ಈ ರೀತಿಯಾದಂತಹ ಜಂಜಾಟಗಳು ಅಲ್ಲಿ ತಪ್ಪಿ ಹೋಗ್ತವೆ. ಹಾಗಾಗಿ ಅದನ್ನು ಸಾಧಿಸಲಿಕ್ಕಾಗಿ ಭಗವಂತ ಮನುಷ್ಯ ಜನ್ಮವನ್ನು ನಮಗೆ ಕರುಣಿಸಿರುವಂಥ. ಇಲ್ಲಿ ನಾವು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಬೇಕು, ನಮಗೆ ಮತ್ತೊಂದು ಜನ್ಮ ಅಂತೇಳಿ ಬರಲಿಕ್ಕೆ ಅಲ್ಲಿ ಅವಕಾಶವನ್ನು ಕೊಡಬಾರ್ದು. ಅದಕ್ಕಾಗಿ ವಿಶೇಷವಾದಂಥ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಬೇಕು. ಹಾಗಾಗಿ ಇಲ್ಲಿ ಭಗವಂತ ಇತರ ಪ್ರಾಣಿಗಳಿಗಿಂತಲೂ ವಿಶೇಷವಾದಂಥ ಬುದ್ಧಿಯನ್ನು ಯೋಚನೆಯನ್ನು ನಮಗೆ ಅಲ್ಲಿ ಕೊಟ್ಟದ್ದರಿಂದ ಅಲ್ಲಿ ಎಲ್ಲ ಆಯ್ಕೆಯನ್ನು ನಮಗೆ ಬಿಡ್ತಾನೆ. ನೀನು ಒಳ್ಳೆಯದಾಗುವುದಾದರೂ ಆಗು, ಕೆಟ್ಟವನಾಗುವುದಾದರೂ ಆಗು, ಸ್ವರ್ಗಕ್ಕಾದರೂ ಹೋಗು, ನರಕಕ್ಕಾಗುವುದು ಹೋಗಿ, ಆಯ್ಕೆ ನಿನಗೆ. ಯಾಕಂದರೆ ನಿನಗೆ ಬುದ್ಧಿ ಕೊಟ್ಟಿದ್ದೇನೆ, ಆಲೋಚಿಸುವ ಶಕ್ತಿ ಕೊಟ್ಟಿದ್ದೇನೆ ಅಂತ. ಹಾಗಾಗಿ ಆ ಆಲೋಚಿಸುವ ಶಕ್ತಿ ನಮ್ಮಲ್ಲಿ ಇದ್ದದ್ದರಿಂದ ನಾವು ಯಾವುದು ಬೇಕು ಎಂಬುದನ್ನು ತಿಳಿದುಕೊಂಡು ನಾವು ಈ ಮನುಷ್ಯ ಜನ್ಮದಲ್ಲಿ ಅದನ್ನು ಅಳವಡಿಸಿಕೊಂಡು ಸುಕೃತರಾಗಬೇಕು. ಹಾಗಾದರೆ ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ ಅಂತೇಳಿ ಒಂದು ಶ್ಲೋಕ ಹೇಳ್ತದೆ. ಅಂದರೆ ಮನುಷ್ಯ ಹುಟ್ಟಿದ ನಂತರ ಅವನು ಯುಕ್ತಾಹಾರವನ್ನು ಸೇವಿಸಬೇಕು. ಹಾಗಾದರೆ ಮನುಷ್ಯ ಯಾಕೆ ಯುಕ್ತಾಹಾರವನ್ನು ಸೇವಿಸಬೇಕು ಅಂದರೆ, ಎಲ್ಲ ಪ್ರಾಣಿಗಳಿಗೂ ಸೃಷ್ಟಿ ಮಾಡುವಾಗ ಭಗವಂತ ಅವುಗಳ ಒಳಗಳ ಆಹಾರವನ್ನು ಕೊಟ್ಟೇ ಕೊಟ್ಟಿರ್ತಾನೆ. ಆದರೆ ಮನುಷ್ಯನಿಗೆ ಮಾತ್ರ ಹಾಗಲ್ಲ, ಎಲ್ಲವನ್ನು ಕೊಟ್ಟಿದ್ದಾನೆ. ಪ್ರಪಂಚದಲ್ಲಿ ಹುಟ್ಟಿರುವಂಥ ಎಲ್ಲ ವಸ್ತುಗಳು ಕೂಡ ಮಾನವನ ಭೋಜ್ಯಕ್ಕಾಗಿಯೇ ಇರುವವು. ಆದರೆ ಇದರಲ್ಲಿ ಭೋಜ್ಯ ಯಾವುದು ಅಭೋಜ್ಯ ಯಾವುದೆಂದು ತಿಳಿದು ವರ್ತಿಸತಕ್ಕವನೇ ಸುಕೃತಿಯನ್ನು ಪಡೆಯಬಹುದು ಅಂತ ಅಲ್ಲಿ ಹೇಳ್ತಾರೆ. ಯಾಕಂದರೆ ಭಗವಂತ ನೀನು ಒಳ್ಳೆಯವನಾಗುದ್ರೂ ಆಗು, ನಾನು ಮೊದಲೇ ಹೇಳಿದೆ, ಕೆಟ್ಟವನಾದರೂ ಆಗು, ಅದು ನಿನಗೆ ಬಿಟ್ಟದ್ದು, ಯಾಕಂದರೆ ನಿನಗೆ ಬುದ್ಧಿ ಕೊಟ್ಟದ್ದರಿಂದ. ಹಾಗಾಗಿ ಇಲ್ಲಿ ನಾವು ಯಾವುದು ಒಳ್ಳೆಯದೆಂದು ತಿಳಿಬೇಕು. ಹಾಗಾದರೆ ಈ ತಿಳಿದುಕೊಳ್ಳಿಕ್ಕೋಸ್ಕರ ಈ ದೇಹವನ್ನು, ಅಂದರೆ ನಾವು ಏನಿದ್ದೇ ಒಳ್ಳೆಯ ಸಾಧನೆ ಆಗಲಿ ಕೆಟ್ಟ ಸಾಧನೆ ಆಗಲಿ ಮೋಕ್ಷಕ್ಕೆ ಹೋಗುವ ಸಾಧನೆ ಆಗಲಿ ಮಾಡಬೇಕಿದ್ರೆ ಈ ದೇಹ ಅಂತ ಹೇಳುವಂಥದ್ದು ಸಾಧನ, ಇದನ್ನು ಸಾಧನವನ್ನಾಗಿ ಉಪಯೋಗಿಸಿಕೊಳ್ಬೇಕು. ಎಷ್ಟೇ ದೊಡ್ಡ ತಪಸ್ವಿಯಾದರೂ ಕೂಡ ಆತ ಆತ್ಮವನ್ನು ಇಟ್ಟುಕೊಂಡು ಸಾಧನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಸಾಧನೆ ಮಾಡುವವರಿಗೆ ಒಂದು ದೇಹ ಅಂತ ಹೇಳುವಂಥದ್ದು ಬೇಕೇ. ಹೀಗೆ ಈ ದೇಹವನ್ನು ನಾವು ಇಟ್ಟುಕೊಳ್ಬೇಕಾದರೆ ಯುಕ್ತವಾದಂಥ ಆಹಾರವನ್ನು ನಾವು ಇಟ್ಟುಕೊಳ್ಬೇಕು. ಯುಕ್ತ ಅಂತ ಹೇಳಿದ್ರೇನು, ಅದು ಮಿತಿ ಅಷ್ಟೇ ಅಲ್ಲ, ನಿತ್ಯವೂ ನಾವು ಸೇವಿಸುವ ಆಹಾರದಲ್ಲಿ ಮಾಡುವ ಹಾಗೂ ದೈನಂದಿನ ಕರ್ಮಗಳಲ್ಲಿ ವಿಕಾರ ವಿಲಾಸಗಳಲ್ಲಿ ನಾವು ಎಚ್ಚರವಾಗಿ ಇರಬೇಕು. ಆಹಾರದಲ್ಲೂ ಆಹಾರದ ವಿಚಾರದಲ್ಲೂ ತುಂಬ ನಾವು ಜಾಗರೂಕತೆ ಆಗಿರಬೇಕು. ಯಾಕಂದರೆ ಈ ದೇಹವು ನಮಗೆ ಸಾಧನೆ ಮಾಡಲಿಕ್ಕೆ ಬೇಕು, ಈ ದೇಹವನ್ನು ಹಾಳು ಮಾಡಿಕೊಳ್ಳಲಿಕ್ಕೆ ಆಗಬಾರ್ದು. ಹಾಗಾಗಿ ಹೆಚ್ಚಿನ ಮನುಷ್ಯರು ತಿಳ್ಕೊಳ್ತಾರೆ ನಾವು ಹುಟ್ಟಿದ ಮೇಲೆ ಸುಖವನ್ನು ಪಡಬೇಕು ಸಂತೋಷವನ್ನು ಪಡಬೇಕು ಅಂತ. ಆದರೆ ಯಾವುದು ಸುಖ ಅಂತ ಹೇಳಿದರೆ ಲೌಕಿಕವಾದ ಸುಖ, ಇಂದ್ರಿಯಗಳು ಅಪೇಕ್ಷಿಸುವಂಥ ಸುಖ, ಇಂದ್ರಿಯಗಳು ಏನು ಅಪೇಕ್ಷಿಸ್ತೋ ಅವುಗಳಿಗೆ ನಾವು ಕೊಡುವಂತಹ ವಿಚಾರಗಳು. ಕಣ್ಣು ಚೆನ್ನಾಗಿ ನೋಡಬೇಕು ಅಂತ ಅಪೇಕ್ಷೆ ಪಟ್ಟರೆ ಅದನ್ನು ನೋಡುವಂಥದ್ದು, ಸ್ಪರ್ಶ ಸುಖ ಬೇಕು ಅಂತಾರೆ ಅದಕ್ಕಾಗಿ ಹಾಕ್ತವ್ರದ್ದು. ಹೀಗೆ ಇಂದ್ರಿಯಗಳಿಗೆ ನಾವು ಅಲ್ಲಿ ಸೋಲಬಾರದು. ಇಂಥ ಸುಖಕ್ಕೆ ನಾವು ಹೋಯ್ತು ಅಂತಾದರೆ ಈ ಮನುಷ್ಯ ಜನ್ಮ ಅಂತ ಹೇಳುವಂಥದ್ದು ಅದು ಪ್ರಯೋಜನಕ್ಕೆ ಬರುವುದಿಲ್ಲ. ಹಾಗಾಗಿ ಹೀಗೆ ಇರುವಂಥ ಸಂದರ್ಭದಲ್ಲಿ ಮನುಷ್ಯ ಸಂಪತ್ತೊಂದು ಬಂತು ಅಂತಾದರೆ ನಾನು ಎಲ್ಲವನ್ನು ಸಾಧಿಸಬಹುದು ಅಂತ ಒಂದು ಗಾದೆ ಇದೆ, ದುಡ್ಡಿದ್ದವನೇ ದೊಡ್ಡಪ್ಪ ಅಂತ. ದುಡ್ಡೊಂದು ಉಂಟ, ನಾನು ಏನು ಬೇಕಾದರೂ ಮಾಡ್ಬೋದು, ಎಲ್ಲವೂ ನನ್ನ ಕೈಯೊಳಗಿರ್ತದೆ ಅಂತ. ಆದರೆ ನಾವು ತಿಳ್ಕೊಳ್ಬೇಕು ಕೈಯಲ್ಲಿ ಆ ಅರ್ಥರೇಖೆ ಅಂದರೆ ಸಂಪತ್ತಿನ ರೇಖೆ ಅಂತೇಳಿ ಇದ್ದರೆ ಸಾಲದು. ಆ ಸಂಪತ್ತನ್ನು ನಾವು ಉಪಯೋಗಿಸ್ಕೊಳ್ಬೇಕು ಅಂತ ಆದರೆ ಅಲ್ಲಿ ಆಯುಷ್ಯ ರೇಖೆ ಅಂತ ಹೇಳುವಂಥದ್ದು ಬೇಕು. ಸಂಪತ್ತುಂಟು, ಆಯುಷ್ಯ ಇಲ್ಲದಿದ್ದರೆ ಆ ಸಂಪತ್ತನ್ನು ಉಪಯೋಗ ಮಾಡುವುದು ಹೇಗೆ?
ಹಾಂ, ಸಂಪತ್ತು ರೇಖೆಯು ಉಂಟು, ಆಯುಷ್ಯವೂ ಉಂಟು ಅಂತ ಆದರೆ ಆರೋಗ್ಯವೇ ದೇವರು ಕೊಡಲಿಲ್ಲ ಅಂತಾರೆ, ಅದು ಎರಡು ಇದ್ದೇನು ಪ್ರಯೋಜನ? ಭಗವಂತನ ಹತ್ರ ಒಬ್ಬ ಆಯುಷ್ಯ ಕೇಳ್ತಾನಂತೆ, ನನಗೆ ಮರಣವೇ ಬರಬಾರ್ದು ಅಂತ. ಭಗವಂತ ತತಸ್ತು ಅಂತ ಹೇಳಿ ಹೊರಟು ಹೋಗ್ತಾನೆ. ಆದರೆ ಆ ವಯಸ್ಸಾದಾಗ ಆ ಇಂದ್ರಿಯಗಳು ಯಾವುದು ಸ್ಪಂದನೆಯನ್ನು ಮಾಡುವುದಿಲ್ಲ. ನಾವೇ ನೋಡಿ, ಇಷ್ಟೊಂದು ಬದುಕಿರುವ ಸಮಯದಲ್ಲಿ ಬಿ ಪಿ, ಶುಗರ್ ಇತ್ಯಾದಿ ಕಾಯಿಲೆ ಬಂದು ನಾವು ಎಷ್ಟೊಂದು ಒದ್ದಾಟ ಮಾಡ್ತೇವೆ. ಅದು ವಿಪರೀತವಾದಾಗ ದೇವರೇ ನಮ್ಮನ್ನು ಕರೆದುಕೊಂಡು ಹೋಗು ಅಂತ ಕೇಳ್ತೇವೆ. ಹಾಗಿರುವಾಗ ಮರಣವೇ ಬರಬಾರ್ದು ಅಂತ ಹೇಳಿದರೆ ದಿನನಿತ್ಯವೂ ಈ ಯಾತನೆಯನ್ನು ಅನುಭವಿಸಬೇಕಾಗ್ತದೆ. ಹಾಗಾಗಿ ಈ ದೇಹವನ್ನು ನಾವು ಸ್ವಸ್ಥವಾಗಿ ಇಟ್ಟುಕೊಳ್ಬೇಕಾದರೂ ಕೂಡ ಅದಕ್ಕೊಂದು ನಿಯಮ ಉಂಟು. ಹೇಗೆಂದರೆ ಮುಖ್ಯವಾಗಿ ಶರೀರ ಮಾಧ್ಯಮ ಕಲು ಧರ್ಮ ಸಾಧನ. ಈ ಶರೀರ ಅಂತೇಳುವಂಥದ್ದು ಧರ್ಮ ಸಾಧನೆಗೆ ಅಲ್ಲಿ ಉಪಯೋಗವಾಗುವಂಥದ್ದು. ಹಾಗಿರುವಂಥ ಸಂದರ್ಭದಲ್ಲಿ ನಾವು ಇಲ್ಲಿ ಆ ದೇಹವನ್ನು ಹೇಗೆ ಇಟ್ಟುಕೊಳ್ಬೇಕು, ಧರ್ಮ ಸಾಧನೆಗೆ ಶರೀರ ಮುಖ್ಯ, ಅಂತೆಯೇ ಶರೀರ ಧಾರಣೆಗೆ ಆಹಾರ ಅಂತ ಹೇಳುವಂಥದ್ದು ಮುಖ್ಯ. ನಾವು ಸೇವಿಸುವ ಆಹಾರ ನಮ್ಮ ಬದುಕು ವ್ಯಕ್ತಿತ್ವವನ್ನು ರೂಪುಗೊಳಿಸುತ್ತದೆ. ಅದು ಅನ್ನದಂತೆ ಗುಣ ಅಂತ ಹೇಳುವಂಥದ್ದು ಅಲ್ಲಿ ಪ್ರಾಜ್ಞರು ಹೇಳ್ತಾರೆ. ಹಾಗಿರುವಾಗ ನಾವು ಆಹಾರವನ್ನು ಹಿತವಾಗಿ ಸೇವಿಸಬೇಕು ಅಥವಾ ಮಿತವಾಗಿ ಸೇರಿಸಬೇಕು. ಹಾಗೂ ಅಲ್ಲಿ ಋತು, ಹಿತಬುಕ್, ಮಿತಬುಕ್, ಋತಬುಕ್ ಅಂತ ಹೇಳುವಂಥ ಮೂರು ವಿಭಾಗವಿದೆ. ಹಿತವಾಗಿ ಯಾಕೆ ಸೇರಬೇಕು ಅಂದರೆ, ನಮಗೆ ಉಪ್ಪು ಅಂತ ಹೇಳುವಂಥದ್ದು ಆಹಾರದಲ್ಲಿ ಇಲ್ಲದಿದ್ದರೆ ಅದು ಹಿತ ಅಂತ ಅನಿಸೋದಿಲ್ಲ. ಏನೋ ಆಹಾರ ಇವತ್ತು ಚೆನ್ನಾಗಲಿಲ್ಲ, ಆ ಪಾಕ ಅಂತೇಳುವಂಥದ್ದು ಸರಿಯಾಗಿದ್ದರೆ ಮಾತ್ರ ನಮಗೆ ರುಚಿ ಆಗ್ತದೆ, ಹಿತ ಆಗ್ತದೆ ಅಂಥದ್ದು ಬೇಕು. ಅದು ಇತ್ತು ಅಂತಾದರೆ, ಹಿತವಾಯಿತು ಅಂತಾದರೆ ಹೊಟ್ಟೆ ತುಂಬ ಉಸಿರಾಡಲಿಕ್ಕೆ ಆಗದಿದ್ದಷ್ಟು ತಿಂದ ಕೂಡಲೇ ಅದು ಕಷ್ಟ ಆಗ್ತದೆ. ಆದ್ದರಿಂದ ಮಿತವಾಗಿ ತಿನ್ನಬೇಕು. ಮೂರನೆಯದಾಗಿ ಋತಬುಕ್ಕು ಅಂತೇಳುವಂಥದ್ದು, ಋತಬುಕ್ಕು ಅಂತೇಳುವಂಥದ್ದು ನಮ್ಮ ಆಧ್ಯಾತ್ಮಿಕ ಸಾಧನೆಗೆ ಬೇಕಾದದ್ದು. ಅಂದರೆ ಒಳ್ಳೆಯ ಅನ್ನವನ್ನು ಊಟ ಮಾಡಬೇಕು. ಒಳ್ಳೆಯ ಅನ್ನ ಅಂದರೆ ನಾವು ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿದಂತಹ ಅನ್ನವನ್ನು ನಾವು ಊಟ ಮಾಡಬೇಕು. ಇದು ಬಹಳ ವಿಶೇಷವಾದದ್ದು. ಹಾಗಿರುವಂಥ ಸಂದರ್ಭದಲ್ಲಿ ಇಲ್ಲಿ ಹೇಳ್ತಾರೆ, ಪ್ರಾಜ್ಞರು ಆಹಾರ ಸೇವನೆಯನ್ನು ಊಟ ಅಂತ ಹೇಳುವಂಥದ್ದು ಹೇಳುವುದಿಲ್ಲ. ತಿಳಿದವರು ಯಾಕೆ ಹೇಳುವುದಿಲ್ಲ ಅಂದರೆ, ಅದನ್ನು ಪ್ರಸಾದ ಅಂತ ಕರಿತೇವೆ. ನಾವು ದೇವಸ್ಥಾನಕ್ಕೆ ಹೋದರೆ ನಾವು ಕೇಳಿದ್ದು ಪ್ರಸಾದ ಆಯಿತು ಅಂತ ಹೇಳ್ತೇವೆ, ಅಂದರೆ ಊಟ ಆಯಿತು ಅಂತ ಹೇಳುವುದಿಲ್ಲ, ಪ್ರಸಾದ ಅಂತ ಹೇಳ್ತೇವೆ. ಯಾಕೆ ಅದು ಪ್ರಸಾದ ಅಂತ ಹೇಳುವುದನ್ನು ನಾವು ಸ್ವೀಕಾರ ಮಾಡ್ತೇವೆ. ಹಾಗೆ ಅನ್ನವನ್ನು, ಆಹಾರವನ್ನು ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕಾಗಿ ಅಥವಾ ಬಾಯಿ ರುಚಿಗಾಗಿ ನಾವು ಊಟ ಮಾಡುವುದಲ್ಲ. ಹಾಗಾದರೆ ಅದನ್ನು ಯಾವ ರೀತಿಯಾಗಿ ನಾವು ಭಾವಿಸಿ ಊಟ ಮಾಡಬೇಕು ಅಂದರೆ, ಅದು ಸಹ ಭಗವಂತನ ಪೂಜೆಯ ಒಂದು ಅಂಗ ಅಂತ ನಾವು ತಿಳಿದು ಅಲ್ಲಿ ಆಹಾರವನ್ನು ಸೇವಿಸಬೇಕು. ಇದನ್ನು ನಾನು ಹೇಳುವುದಲ್ಲ, ಮಹಾತ್ಮರಾದಂತಹ ಬಸವಣ್ಣನವರು ನಮಗೆ ಹಿಂದೆ ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಮೌನದಿ ಲುಂಬುದು ಆಚಾರವಲ್ಲ, ಲಿಂಗಾರ್ಪಿತವ ಮಾಡಿದ ಬಳಿಕ ತುತ್ತಿಗೊಮ್ಮೆ ಶಿವಶರಣು ಎನ್ನುತ್ತಿರಬೇಕು. ಶರಣ ವೃತ್ತಿಗಳಡಗುವು ಕೂಡಲ ಸಂಗನ ನೆನೆಯುತ್ತ ಉಂಡರೆ ಅಂತ ಬಸವಣ್ಣನವರು ಅಲ್ಲಿ ತಮ್ಮ ವಚನದಲ್ಲಿ ಹೇಳಿದ್ದಾರೆ. ಆಹಾರವನ್ನು ದೇವರ ಪ್ರಸಾದವೆಂದು ಭಾವಿಸಿ ದೇವರನ್ನು ನೆನೆಯುತ್ತಾ ಉಂಡರೆ ಮನುಷ್ಯನ ಇಂದ್ರಿಯಗಳ ವಿಕಾರತೆ ಕೊನೆಗೊಂಡು ಅವನಿಗೆ ಅಲ್ಲಿ ಮನಃಶಾಂತಿ ಅಂತ ಹೇಳುವಂಥದ್ದು ಲಭಿಸುತ್ತದೆ. ನೋಡಿ ಎಷ್ಟು ಪ್ರಯೋಜನ ಉಂಟು, ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಹಾಗೆ ಜಗತ್ತಿನ ಎಲ್ಲ ಧರ್ಮದವರು ಕೂಡ ಇದನ್ನು ಒಪ್ತಾರೆ, ಇದು ಸರಿ ಅಂತ ಹೇಳ್ತಾರೆ. ಹಾಗೆ ಸಾಂಪ್ರದಾಯಸ್ಥರಾದಂಥ ಕ್ರೈಸ್ತರು ಕೂಡ ಅವರು ಊಟ ಮಾಡುವ ಮುಂಚೆ ಒಂದು ಸ್ವಲ್ಪ ಹೊತ್ತು ಸುಮ್ಮನಿದ್ದು ಆ ದೇವರನ್ನು ಪ್ರಾರ್ಥಿಸಿ, ನಾವು ಅವರನ್ನು ಪ್ರೇಯರ್ ಮಾಡೋದು ಹೇಳ್ತೇವೆ, ದೇವರನ್ನು ಪ್ರೇಯರ್ ಮಾಡಿ ಅವರು ಊಟ ಮಾಡುವುದನ್ನು ನಾವು ಕಾಣ್ತೇವೆ. ಅವರಲ್ಲೂ ಕೂಡ ಇಂತಹ ಒಂದು ವಿಶಿಷ್ಟವಾದಂಥ ಸಂಪ್ರದಾಯವಿದೆ. ಹಾಗೆ ನಾವು ಊಟವನ್ನು ಹೇಗೆ ಮಾಡಬೇಕು ಅಂದರೆ, ಅದಕ್ಕೂ ಒಂದು ಹೇಳ್ತಾರೆ, ನಮ್ಮ ಊಟ ಬೆಳಗ್ಗಿನ ಊಟ ಅಂತೇಳುವಂಥದ್ದು ಅಥವಾ ಆಹಾರ ಅಂತೇಳು ರಾಜನಂತೆ ಊಟ ಮಾಡಬೇಕಂತೆ, ಮಧ್ಯಾಹ್ನದ ಹೊತ್ತು ರೈತನಂತೆ ಊಟ ಮಾಡಬೇಕಂತೆ, ಸಾಯಂಕಾಲದ ಹೊತ್ತು ಭಿಕ್ಷುಕನಂತೆ ತಿನ್ನಬೇಕಂತೆ. ಯಾಕೆ ಇದು ಹೀಗೆ ಮಾಡಬೇಕಂದ್ರೆ, ಇದನ್ನು ವೈಜ್ಞಾನಿಕವಾಗಿಯೂ ಕೂಡ ಇದನ್ನು ಒಪ್ತಾರೆ, ಹಾಗೂ ವೈದ್ಯಕೀಯ ಪ್ರಪಂಚವೂ ಕೂಡ ಇದನ್ನು ಒಪ್ಪಿದೆ. ಹೀಗಿರುವಂಥ ಸಂದರ್ಭದಲ್ಲಿ ಆ ಹಿತ ಬುಕ್, ಮಿತ ಬುಕ್ ಮತ್ತು ಋತ್ ಬುಕ್ ಎಂಬುದು ಇಲ್ಲಿ ನಾವು ಅಳವಡಿಸಿಕೊಂಡು ಶ್ರೇಷ್ಠತೆಯನ್ನು ಪಡೆಯಬಹುದು, ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಹಾಗೆ ಋತು ಬುಕ್ಕನ್ನು ಆತನ ಜೀವನವನ್ನು ಶ್ರೇಷ್ಠತೆಯೆಡೆಗೆ ಕರೆದುಕೊಂಡು ಹೋಗ್ತದೆ. ನಾನು ಹೇಳಿದೆ ಆ ಋತು ಬುಕ್ ಅಂತ ಹೇಳಿದರೆ ಅನ್ನಕ್ಕಾಗಿ ಪಾಪದ ಅನ್ನವನ್ನು ಉಣ್ಣಬಾರದು. ಋತು ಬುಕ್ ಅಂತ ಹೇಳುವಂಥ ಅಷ್ಟೇ, ನಾವು ಏನು ಸ್ವತಃ ದುಡಿದು ಸಂಪಾದಿಸಿದಂಥ ಹಣವನ್ನೇ, ಅದರಲ್ಲಿ ಬಂದಂತಹ ಅನ್ನವನ್ನೇ ಅಲ್ಲಿ ಊಟ ಮಾಡುವಂಥದ್ದು. ಹಾಗಾದರೆ ಅನ್ಯಾಯದಿಂದ, ಮೋಸದಿಂದ, ವಂಚನೆಯಿಂದ ನಾವು ಆ ಸಂಪಾದಿಸಿದ ಹಣವನ್ನು ಅಥವಾ ತಂದಂತಹ ಅನ್ನವನ್ನು ಉಣ್ಣಲೇಬಾರದು.
ಹಾಗಾದರೆ ಉಂಡರೆ ಏನಾಗುತ್ತದೆ ಅದನ್ನು ನಾವು ತಿಳಿಸಬೇಕು. ಅಂದರೆ ಹೀಗೆ ಉಣ್ಣುವವರಿಗೆ ಪಾಪದ ಪುಣ್ಯಗಳಲ್ಲಿ ವ್ಯತ್ಯಾಸ ಕಂಡು ಬರುವುದಿಲ್ಲ. ಪಾಪ ಅಂತ ಯಾವುದು, ಪುಣ್ಯ ಅಂತ ಹೇಳಿದರೆ ಅವರಿಗೆ ವ್ಯತ್ಯಾಸ ಗೊತ್ತಾಗುತ್ತೆ. ಹೇಗೆ ವ್ಯತ್ಯಾಸ ಗೊತ್ತಾಗುವುದಿಲ್ಲ? ಬಿಳಿಯದಾದಂತಹ ಒಂದು ಬಟ್ಟೆಯ ಮೇಲೆ ಕಪ್ಪು ಚುಕ್ಕೆ ಬಿದ್ದರೆ ಅಲ್ಲಿ ಗೊತ್ತಾಗ್ತದೆ, ಓ ಇಲ್ಲಿ ಕಪ್ಪು ಚುಕ್ಕೆ ಉಂಟು, ಕಪ್ಪು ಕಲೆ ಆಗಿದೆ ಅಂತ. ಅದೇ ಕಪ್ಪಾದ ವಸ್ತ್ರದ ಮೇಲೆ ನೀವು ಕಪ್ಪು ಚುಕ್ಕೆಯನ್ನು ಅಥವಾ ಕಪ್ಪು ಶಾಯಿಯನ್ನು ಹಾಕಿದರೆ ಯಾರಿಗೂ ಗೊತ್ತಾಗುವುದಿಲ್ಲ. ಹಾಗಾದರೆ ಗೊತ್ತಾಗಬೇಕಾದ್ರೆ ಅದನ್ನು ಯಾವುದಾದ್ರೂ ಲ್ಯಾಬಿಗೆ ತೆಗೆದುಕೊಂಡು ಹೋಗಿ ಪರೀಕ್ಷೆ ಮಾಡಿದಾಗ ಇದರಲ್ಲಿ ಶಾಯಿ ಬಿದ್ದಿದೆ ಅಂತ ಗೊತ್ತಾಗ್ತದೆ, ತೋರ್ಪಡಿಕೆಗೆ ಗೊತ್ತಾಗುವುದಿಲ್ಲ. ಅದೇ ರೀತಿ ಪಾಪದ ಅನ್ನವನ್ನು ಉಣ್ಣುವವರಿಗೆ, ಪಾಪದ ಅನ್ನವನ್ನು ತಿನ್ನುವವರಿಗೆ ಅಲ್ಲಿ ನಿಜವಾಗಿಯೂ ಅಲ್ಲಿ ವ್ಯತ್ಯಾಸ ಗೊತ್ತಾಗುವುದಿಲ್ಲ. ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು ಅಂತ ಅದನ್ನು ಸಾಧನೆ ಮಾಡಬೇಕು. ಸಾಧನೆ ಮಾಡಿದವರಿಗೆ ಅಲ್ಲಿ ಗೊತ್ತಾಗ್ತದೆ. ಇದಕ್ಕೊಂದು ಪೂರಕವಾದಂತಹ ಒಂದು ಸುಂದರವಾದಂಥ ಒಂದು ಸಂದರ್ಭ ಬರ್ತದೆ. ಒಬ್ಬರು ಮಹಾನ್ ಸಾಧಕರಿದ್ದರು. ಈ ಸಾಧಕರು ಬಹಳ ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿ ಅವರು ಭಗವಂತನನ್ನು ಕಾಣಲಿಕ್ಕೆ ಪ್ರಯತ್ನ ಪಟ್ಟರು, ಅದರಲ್ಲಿ ಸಾಫಲ್ಯತೆಯನ್ನು ಪಡೀತಾರೆ. ಹೀಗೆ ಅವರು ಭಗವಂತನನ್ನು ಕಾಣಬೇಕು ಅಂತ ಹೇಳಿ ಇಚ್ಛಿಸಿ ಆಚಮನಾದಿ ಕ್ರಿಯೆಗಳನ್ನು ಮಾಡಿ ಪದ್ಮಾಸನದಲ್ಲಿ ಕುಳಿತು ಮನಸ್ಸನ್ನು ಅಂತರ್ಗುಹೆಯಲ್ಲಿ ಸೇರಿಸಿದಾಗ ಅಲ್ಲಿ ಕಂಡುಬರುವ ದಿವ್ಯ ಜ್ಯೋತಿಗಿಂತ ಅಲ್ಲಿ ಪರಮೇಶ್ವರನನ್ನು ಕಾಣ್ತಾರಂತೆ. ಆವಾಗ ಆ ಅಂತರ್ಜ್ಯೋತಿಯಲ್ಲಿ ಪರಮೇಶ್ವರನನ್ನು ಕಂಡರೂ ಪರಮಾನಂದವನ್ನು ಪಡಿತಿದ್ದರು. ಹೀಗೆ ದಿನನಿತ್ಯವೂ ಕೂಡ ಆ ಅಂತರ್ಗುಹೆಯಲ್ಲಿ ಕಂಡುಬರುವಂತಹ ಜ್ಯೋತಿಯಲ್ಲಿ ಆ ಪರಮೇಶ್ವರನನ್ನು ಕಂಡು ಅವರು ಭಗವದಾನಂದವನ್ನು ಪಡಿತಿದ್ದರು, ಸಂತೋಷವನ್ನು ಪಡಿತಿದ್ದರು. ಹೀಗಿರುವಂಥ ಸಂದರ್ಭದಲ್ಲಿ ಒಂದು ದಿನ ಅವರು ಧ್ಯಾನಾಸಕ್ತರಾಗಿ ಅಲ್ಲಿ ಅಂತರ್ಗುಹೆಯಲ್ಲಿ ಕಂಡುಬರುವಂಥ ಜ್ಯೋತಿಯಲ್ಲಿ ಭಗವಂತನನ್ನು ಕಾಣಬೇಕಿತ್ತು. ಆದರೆ ಆ ದಿನ ಒಂದು ಸುಂದರವಾದಂಥ ಹುಡುಗಿ ಆ ಜ್ಯೋತಿಯಲ್ಲಿ ಕಾಣಲಿಕ್ಕೆ ಪ್ರಾರಂಭ ಆಯಿತು. ಏನೋ ತಪ್ಪಾಗಿದೆ ಅಂತ ತಿಳಿದುಕೊಂಡು ಕಣ್ಣನ್ನು ತೆರೆದು ಮತ್ತೆ ಪುನಃ ಆಚಮನಾದಿ ಕ್ರಿಯೆಗಳನ್ನು ಮಾಡಿ ಪದ್ಮಾಸನದಲ್ಲಿ ಕುಳಿತು ಅಂತರ್ಗುಹೆಯಲ್ಲಿ ಕಾಣುವಂತಹ ಜ್ಯೋತಿಯಿಂದ ಅವರು ಭಗವಂತನನ್ನು ಕಾಣಬೇಕು ಅಂತ ಇಚ್ಛಿಸಿದಾಗ ಮತ್ತೆ ಪುನಃ ಅದೇ ಸುಂದರವಾದ ಹುಡುಗಿ ಅವರ ಕಣ್ಣಿಗೆ ಕಾಣ್ತಾರೆ. ಕಳವಳ ಆಗ್ತದೆ, ದುಃಖ ಆಗ್ತದೆ, ಇನ್ನೇನೋ ತಪ್ಪಾಗಿರಬೇಕು ಅಂತ ಮತ್ತೊಮ್ಮೆ ಪ್ರಯತ್ನ ಮಾಡ್ತಾರೆ, ಮಗದೊಮ್ಮೆ ಪ್ರಯತ್ನ ಮಾಡ್ತಾರೆ. ಆದರೆ ಪ್ರತಿ ಬಾರಿಯೂ ಆ ಸುಂದರವಾದ ಹುಡುಗಿಯೇ ಇವರ ಕಣ್ಣಿಗೆ ಕಾಣ್ತದೆ. ಇವರಿಗೆ ದುಃಖ ಆಯಿತು, ಹಾಳಾಯಿತು, ಎಲ್ಲವೂ ಮುಗಿದೇ ಹೋಯಿತು. ಇಷ್ಟು ವರ್ಷಗಳ ಕಾಲ ನಾನು ಅರ್ಜಿಸಿದಂತಹ ತಪಸ್ಸು ಇಂದು ಸಂಪೂರ್ಣ ನಾಶ ಆಗಿ ಹೋಯಿತು ಅಂತ ದುಃಖಿಸ್ತಾರೆ. ಹಾಗಾದರೆ ಯಾರಲ್ಲಿ ಕೇಳಬೇಕು? ಅದಕ್ಕಾಗಿ ಅಲೆಯುತ್ತಾ ಕಾಡಿಗೆ ಹೋಗ್ತಾರೆ. ಕಾಡಿನಲ್ಲಿ ಒಬ್ಬ ಮಹರ್ಷಿ ತಪಸ್ಸನ್ನು ಆಚರಿಸ್ತಾ ಇದ್ದ. ಆ ಮಹರ್ಷಿಗಳ ಬಳಿಯಲ್ಲಿ ತನ್ನ ಕಷ್ಟವನ್ನು ಅಲ್ಲಿ ಕೇಳಿಕೊಳ್ತಾರೆ. ಇಷ್ಟು ಸಾಧನೆ ಮಾಡಿದ್ದು ಇಂದು ವ್ಯರ್ಥ ಆಯಿತು, ಯಾಕೆ ಹೀಗಾಯಿತು ಅಂತ. ಆಗ ಅಲ್ಲಿ ಮಹರ್ಷಿಗಳು ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ಇಲ್ಲಿ ಕೇಳ್ತಾರೆ, ನೀನು ಯಾರ ಜೊತೆಯಲ್ಲಾದರೂ ಕುಳಿತಿದ್ದೆ? ಯಾರಾದರೂ ಕೆಟ್ಟವರ ಜೊತೆ ನೀನು ಸಂಘವನ್ನು ಮಾಡಿದ್ಯಾ ಅಂತ. ಇಲ್ಲ. ಹಾಗಾದರೆ ಕೆಟ್ಟ ಪುಸ್ತಕಗಳನ್ನು ನಾನು ಓದಿದ್ಯಾ? ಅದೂ ಮಾಡಲಿಲ್ಲ, ನಾನು ಆಶ್ರಮ ಬಿಟ್ಟು ಹೊರಕ್ಕೆ ಹೋಗಲೇ ಇಲ್ಲ. ಹಾಗಾದರೆ ಮತ್ತಷ್ಟು ಯೋಚಿಸಿ ಹೇಳ್ತಾರೆ, ನೀನು ಮನೆ ಬಿಟ್ಟು ಎಲ್ಲಿಯಾದರೂ ಹೋಗಿದ್ದೆ? ಆಶ್ರಮವನ್ನು ಬಿಟ್ಟು ಎಲ್ಲಿಯಾದರೂ ಹೋಗಿದ್ಯಾ? ಆಗ ಅವರು ಹೇಳ್ತಾರೆ, ಹೋ ಮೊನ್ನೆ ಒಂದು ದಿನ ಹೋಗಿದ್ದೆ, ದೇವಸ್ಥಾನದಲ್ಲಿ ಸಮಾರಾಧನೆಯ ಊಟ ಮಾಡಲಿಕ್ಕೆ ನನ್ನನ್ನು ಕರೆಸಿದ್ರು. ಹಾಗಾಗಿ ನಾನು ಅವರ ಒತ್ತಾಯದ ಮೇರೆಗೆ ಹೋಗಿದ್ದೆ, ಊಟವನ್ನು ಮಾಡಿ ಬಂದಿದ್ದೆ. ಹಾಗಾದರೆ ಅವರು ಹೇಳ್ತಾರೆ, ನೀನು ಈಗಲೇ ಹೋಗಿ ಅದು ಯಾವ ಉದ್ದೇಶಕ್ಕಾಗಿ ಆ ಊಟವನ್ನು ನಿನಗೆ ಉಣಬಡಿಸಿದರು, ಸಮಾರಾಧನೆಯನ್ನು ಏರ್ಪಡಿಸಿದರು, ನೀನು ತಿಳಿದುಕೊಂಡು ಬಂದು ನನಗೆ ಹೇಳಬೇಕು ಅಂತ. ಆ ಸಾಧಕರು ನೇರವಾಗಿ ಆ ದೇವಸ್ಥಾನಕ್ಕೆ ಹೋಗಿ ಆ ಸಮಾರಾಧನೆಯ ವಿಚಾರವನ್ನು ತಿಳಿದು ಬಂದು ಸಾಧಕರಿಗೆ ಹೇಳ್ತಾರೆ. ಅಲ್ಲಿ ವಿಷಯ ಏನಂದರೆ, ಯಾವನೋ ಒಬ್ಬ ಬಡವನು ತನಗೆ ತನ್ನ ಸುಂದರವಾದಂತಹ ಮಗಳನ್ನು ಒಬ್ಬ ಮುದುಕ ಶ್ರೀಮಂತನಿಗೆ ಮಾರಿದ್ದ. ಅವನು ಯಥೇಚ್ಛವಾಗಿ ಧನವನ್ನು ಸಂಪತ್ತನ್ನು ಏನೋ ಕೊಟ್ಟಿದ್ದ. ಆ ಪಾಪವನ್ನು ಕಳೆದುಕೊಳ್ಳುವುದಕ್ಕಾಗಿ, ತಾನು ಮಾಡಿದ ಪಾಪವನ್ನು ಕಳೆದುಕೊಳ್ಳಿಕ್ಕೆ ಅಲ್ಲಿ ಸಮಾರಾಧನೆಯನ್ನು ಏರ್ಪಡಿಸಿ ಬ್ರಾಹ್ಮಣರಿಗೆ ದಕ್ಷಿಣೆಯನ್ನು ಕೊಟ್ಟದ್ದು, ಇದರಿಂದ ನಾನು ಮಾಡಿದ ಪಾಪ ಪರಿಹಾರ ಆದಿತ್ತು ಅಂತ. ಇದನ್ನು ಕೇಳಿದಂಥ ಆ ಮಹರ್ಷಿಗಳು ಹೇಳ್ತಾರೆ, ಈಗ ನಿನಗೆ ಬಂದಿರುವ ದೋಷ ಅಂತ ಹೇಳುವಂಥದ್ದು ಅದೇ. ಯಾವನೋ ಒಬ್ಬ ಪುಣ್ಯವನ್ನು ಸಂಪಾದಿಸಬೇಕು ಅಂತ ಹೇಳಿ ಅವನು ಕಷ್ಟಪಟ್ಟು ಸಂಪಾದಿಸಿದ ಧನದಲ್ಲಿ ದಾನ ಧರ್ಮವನ್ನು ಅಥವಾ ಸಮಾರಾಧನೆಯನ್ನು ಮಾಡಿದರೆ ಅದರಿಂದ ಚಿಂತೆ ಇಲ್ಲ, ಅವನು ಕಷ್ಟಪಟ್ಟು ದುಡಿದು ಒಳ್ಳೆಯದಾಗಬೇಕು ಅಂತ ಮಾಡಿದ. ಆದರೆ ತನ್ನ ಪಾಪವನ್ನು ಕಳೆದುಕೊಳ್ಳಬೇಕು, ತಾನು ಮಾಡಿದ ಅನ್ಯಾಯ ಇದರಿಂದ ಪರಿಹಾರ ಸಿಗಬೇಕು ಅಂತ ಹೇಳಿದರೆ, ನೀನು ಪಾಪದ ಅನ್ನವನ್ನು ಉಣ್ಣಿತಿ, ಅದರ ಫಲ ನಿನಗೆ ಆ ಅನ್ಯಾಯಕ್ಕೊಳಗಾದಂತಹ ಆ ಹುಡುಗಿ ನಿನ್ನ ಆ ಧ್ಯಾನದ ಜ್ಯೋತಿಯಲ್ಲಿ ಕಾಣುವಂಥದ್ದು.
ಅದನ್ನು ಕಳೆದುಕೊಳ್ಳದೆ ನಿನಗೆ ನಿವೃತ್ತಿ ಇಲ್ಲ ಅಂತ ಹೇಳುವಂಥ ಉತ್ತರವನ್ನು ಅಲ್ಲಿ ಕೊಡ್ತಾರೆ. ಅಂದರೆ ಈ ಘಟನೆಯಿಂದ ನಾವು ಏನು ತಿಳಬೇಕು ಅಂದರೆ, ಯಾರದ್ದಾದರೂ ಪಾಪದಿಂದ ಸಂಪಾದಿಸಿದ ಅನ್ನವನ್ನು ನಾವು ಉಂಡ್ರೆ ಅಥವಾ ಅವರಿಂದ ದಾನವನ್ನು ಪಡ್ಕೊಂಡ್ರೆ ಎಂತಹ ದೋಷ ಉಂಟಾಗುತ್ತದೆ ಎಂಬುದನ್ನು ನಾವು ಇದರಲ್ಲಿ ತಿಳ್ಕೊಳ್ಬೋದು. ಅದೇ ಅನ್ನದಂತೆ ಗುಣ ಅಂತ ಹೇಳುವುದಕ್ಕೆ ಇನ್ನೊಂದು ಅದಕ್ಕೆ ಸೂಕ್ತವಾದಂತಹ ಉದಾಹರಣೆ ಉಂಟು. ಒಬ್ಬ ಶ್ರೀಮಂತ ವರ್ತಕನಿದ್ದಂತೆ. ಆ ಶ್ರೀಮಂತ ವರ್ತಕ ಒಂದು ದಿನಕ್ಕೊಂದು ವೃತವನ್ನು ಇಟ್ಟುಕೊಂಡಿದ್ದ. ಏನು ವೃತವನ್ನು ಇಟ್ಟುಕೊಂಡಿದ್ದ ಅಂದರೆ, ಪ್ರತಿನಿತ್ಯವೂ ತಾನು ಊಟ ಮಾಡುವ ಮುಂಚೆ ಯಾರನ್ನಾದರೂ ಒಬ್ಬ ಅತಿಥಿಯನ್ನು ಆಹ್ವಾನಿಸಿ ಅವನಿಗೆ ಉಣವಡಿಸಿ ಆ ಬಿಗಸಾನ್ನವನ್ನು ತಿನ್ನುವಂತಹ ವೃತ. ಹೀಗೆ ದಿನನಿತ್ಯವೂ ಆಚರಿಸುತ್ತಿರುವಂಥ ಸಂದರ್ಭದಲ್ಲಿ ಒಂದು ದಿನ ಅವನಿಗೆ ಯಾವ ಅತಿಥಿಯೂ ಕಾಣ್ತಾ ಇಲ್ಲ. ಹೀಗಿರುವಾಗ ದುಃಖಿತನಾಗಿ ಸಮಯ ಮೀರುತ್ತಿದೆ ಎಂದು ಅರಿತು ತನ್ನ ಮನೆಯ ಮುಂಭಾಗದಲ್ಲಿ ಇರುವಂತಹ ಮಾರ್ಗದಲ್ಲಿ ಮೂರು ಮಾರ್ಗ ಸೇರುವಂಥ ಕಟ್ಟೆಯಲ್ಲಿ ಹೋದಾಗ ಯಾವನೋ ಒಬ್ಬ ಪರಿವ್ರಾಜಕ ಏನೋ ಧ್ಯಾನಾಸಕ್ತನಾಗಿ ಕುಳಿತಿದ್ದ. ಇವನು ಅವನನ್ನೇ ಆಹ್ವಾನಿಸಿ ಅವನಿಗೆ ಆತಿಥ್ಯವನ್ನು ನೀಡುವುದೆಂದು ತೀರ್ಮಾನಿಸಿದಾಗ ಆತನು ಕೂಡ ಇವನ ಆತಿಥ್ಯವನ್ನು ಸ್ವೀಕರಿಸಲಿಕ್ಕೆ ಒಪ್ಪಿ ಇವನ ಮನೆಗೆ ಬರ್ತಾನಂತೆ. ಹೀಗೆ ಬಂದಂಥ ಸಂದರ್ಭದಲ್ಲಿ ಆತನನ್ನು ಸರ್ವರೀತಿಯಿಂದಲೂ ಉಪಚರಿಸಿ ಅವನಿಗೆ ಕಾಲಿಗೆ ನೀರು ಕೊಟ್ಟು, ಕಾಲು ಒರೆಸಲಿಕ್ಕೆ ಬೈರಾಸನ್ನು ಕೊಟ್ಟು, ಮಣೆಯನ್ನು ಹಾಕಿ, ಒಳ್ಳೆಯ ಕೊಡಿ ಬಾಳೆ ಎಲೆಯಲ್ಲಿ ಇಟ್ಟು, ಯಥಾಪ್ರಕಾರವಾಗಿ ಸ್ವಚ್ಛವಾದಂಥ ಅನ್ನವನ್ನು ಬಡಿಸಿ ಅವನಿಗೆ ಪಕ್ಕದಲ್ಲೇ ಕುಳಿತು ಗಾಳಿಯನ್ನು ಹಾಕಿ ಅವನ ಮನಸ್ಸಂತೋಷ ಆಗುವಂತೆ ಅತಿಥಿ ಸತ್ಕಾರವನ್ನು ಮಾಡ್ತಾನೆ. ಅವನು ಅತಿಥಿ ಸತ್ಕಾರವಾದ ನಂತರ ಅವನ ಉಂಡು ತಿಂದುಂಡು ಬಿಟ್ಟಂತಹ ಎಲೆಯನ್ನು ಕೂಡ ಆತನೇ ಎತ್ತಿ ಆದ ನಂತರ ಅವನಿಗೆ ಮಲಗಲಿಕ್ಕೆ ಒಂದು ಹಾಸಿಗೆಯನ್ನು ಬಿಡಿಸಿ ಅಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನು ನೀವು ಪಡೆದುಕೊಳ್ಳಿ ಅಂತ ಹೇಳಿ ಅಲ್ಲಿ ಹೇಳುವಂಥದ್ದು. ಹೀಗೆ ಹೇಳಿದ ಸಂದರ್ಭದಲ್ಲಿ ವಿಶ್ರಾಂತಿಯಿಂದ ಎದ್ದು ಹೋಗುವಾಗ ಆತನಿಗೆ ಕುಡಿಯಲಿಕ್ಕೆ ಒಂದು ಬೆಳ್ಳಿಯ ಲೋಟದಲ್ಲಿ ಹಾಲನ್ನು ಅಲ್ಲಿ ಇಟ್ಟು ಇದನ್ನು ನೀವು ಬೇಕಾದಾಗ ಕುಡಿಯಿರಿ ಅಂತ ಹೇಳಿ ತದನಂತರ ತಾನು ಊಟವನ್ನು ಮಾಡಿ ತನ್ನ ವೃತ್ತಿಗೆ ತನ್ನ ಕೆಲಸಕ್ಕೆ ತೆರಳುವಂಥದ್ದು. ಹೀಗೆ ಹೋದ ನಂತರ ಆತನಿಗೊಂದು ಅಭ್ಯಾಸ ಇತ್ತು. ಸಂಜೆಯ ಹೊತ್ತು ಕಾಫಿ ಕುಡಿಯಲಿಕ್ಕೂ ಅಥವಾ ಏನೋ ಪಾನೀಯವನ್ನು ಸೇವಿಸಲಿಕ್ಕೆ ಮತ್ತೆ ಬರುವಂಥ ಅಭ್ಯಾಸ ಅವನಲ್ಲಿತ್ತು. ಅದಕ್ಕಾಗಿ ಸಂಜೆಯ ಹೊತ್ತು ಆತ ಮನೆಗೆ ಬರ್ತಾನೆ. ಹೆಂಡತಿಯಲ್ಲಿ ಕೇಳ್ತಾನೆ, ಮಧ್ಯಾಹ್ನ ಬಂದಂಥ ಅತಿಥಿಗಳು ಎದ್ದು ಹೋದರು ಏನಾದರೂ ಅಂತ. ಆಗ ಹೆಂಡತಿ ಹೇಳ್ತಾರೆ, ಬಂದಂಥ ಅತಿಥಿ ಏನೋ ಹೊರಟು ಹೋದ, ಆದರೆ ಇವತ್ತು ನೀವು ಕರೆದುಕೊಂಡು ಬಂದಂತಹ ಅತಿಥಿ ಸಾಮಾನ್ಯನಲ್ಲ, ಅವನೊಬ್ಬ ದೊಡ್ಡ ಕಳ್ಳನಾಗಿದ್ದಾನೆ. ಯಾಕೆ ನೀನು ಹಾಗೆ ಹೇಳ್ತಿ ಅಂದರೆ, ನೀವು ಅವನಿಗೆ ಕುಡಿಲಿಕ್ಕೆ ಬೆಳ್ಳಿಯ ಲೋಟದಲ್ಲಿ ಹಾಲು ತಂದಿಟ್ಟಿದ್ರಿ, ನಿದ್ರೆಯನ್ನು ಮಾಡಿ ಎದ್ದಂಥ ಆತ ಹಾಲನ್ನು ಕುಡಿದು ಲೋಟೆಯನ್ನು ಕೆಳಗಿಡಬೇಕಿತ್ತು, ಇಟ್ಟು ಹೋಗಬೇಕಿತ್ತು, ಆದರೆ ಅವನು ಹಾಗೆ ಮಾಡಲಿಲ್ಲ. ಅವನು ಆ ಲೋಟೆಯನ್ನು ತನ್ನ ಜೋಳಿಗೆಯಲ್ಲಿ ಹಾಕಿಕೊಂಡು ತೆಗೆದುಕೊಂಡು ಹೋಗಿದ್ದಾನೆ. ನೀವು ಕರೆದುಕೊಂಡು ಬಂದಂತಹ ಆತ ಕಳ್ಳನೇ ಇರಬೇಕು ಅಂತ ಹೇಳಿದಾಗ ಇವನಿಗೆ ಬಹಳಷ್ಟು ಬೇಸರ ಆಗ್ತದೆ. ಹಾಗಾದರೆ ನಾನೊಬ್ಬ ಕಳ್ಳನಿಗೆ ಇವತ್ತು ಆತಿಥ್ಯವನ್ನು ನೀಡಿದ್ನ, ಅವನ ಪಾದ ಮುಟ್ಟು ನಾನು ನಮಸ್ಕಾರವನ್ನು ಮಾಡಿದ್ನು, ಎಂತಹ ಕೆಲಸ ಮಾಡಿಬಿಟ್ಟೆ, ಯಾವುದಕ್ಕೂ ವಿಚಾರಿಸಬೇಕು ಅಂತ ಹೇಳಿ ಅವನನ್ನು ಹುಡುಕಿಕೊಂಡು ಹೋಗುವಂಥ ಸಂದರ್ಭ. ಹೀಗೆ ಹುಡುಕಿಕೊಂಡು ಹೋದಾಗ ಎಲ್ಲಿಂದ ಕರೆದು ತಂದಿದ್ದನೋ ಅದೇ ಕಟ್ಟೆಯಲ್ಲಿ ಆತನು ಮತ್ತೆ ಪುನಃ ಕುಳಿತು ಧ್ಯಾನಾಸಕ್ತನಾಗಿದ್ದ. ಇವನನ್ನು ಕಂಡಂತಹ ಆತ ತನ್ನ ಜೋಳಿಗೆಯಲ್ಲಿರುವಂತಹ ಬೆಳ್ಳಿ ಲೋಟವನ್ನು ಆತನ ಮುಂದೆ ಎಸೆಯುತ್ತಾನಂತೆ. ಇವನು ಅವನ ಮನಸ್ಸಿಗೆ ಬಂದು ಬಿಡ್ತು. ಅದನ್ನು ಈತ ಕೈಯಲ್ಲಿ ಹಿಡಿದುಕೊಂಡು ಆತನ ಮುಂದೆ ಹೋಗಿ, ಯಾಕೆ ಸ್ವಾಮಿ ಹೀಗೆ ಮಾಡಿದ್ರಿ, ಈ ಕಳ್ಳತನ ನೀವು ಯಾಕೆ ಮಾಡಬೇಕಿತ್ತು ಎಂದು ವಿಚಾರಿಸಿದಾಗ ಅವರು ಕೂಡ, ಇದು ಯಾಕೆ ಮಾಡಿದೆ ನನಗೇ ಗೊತ್ತಾಗಲಿಲ್ಲ, ಆದರೆ ನಾನು ಮಾಡಿದ್ದಂತೂ ತಪ್ಪು, ನಿನ್ನ ಮನೆಯಿಂದ ನಿನ್ನಲ್ಲಿ ಕೇಳದೆ ನಾನು ಬೆಳ್ಳಿಯ ಲೋಟವನ್ನು ತಪ್ಪದ್ದು ಖಂಡಿತ ಅದು ಅಪರಾಧವೇ, ಹಾಗಾಗಿ ಈ ಊರಿನ ಕ್ರಮದ ಪ್ರಕಾರ ಅಥವಾ ಇಲ್ಲಿಯ ಕಾನೂನಿನ ಪ್ರಕಾರ ಕಳ್ಳತನಕ್ಕೆ ಯಾವ ಶಿಕ್ಷೆಯನ್ನು ವಿಧಿಸಬೇಕು ಆ ಶಿಕ್ಷೆ ನನಗೂ ನೀವು ವಿಧಿಸಬೇಕು. ಅದಕ್ಕಾಗಿ ನೀನು ಈಗಲೇ ನಿಮ್ಮ ಕೊತ್ವಾಲನ ಬಳಿಗೆ ನೀನು ನನ್ನನ್ನು ಕರೆದುಕೊಂಡು ಹೋಗು, ಕೊತ್ವಾಲನು ಯಾವ ಶಿಕ್ಷೆಯನ್ನು ವಿಧಿಸುತ್ತಾನೋ ಅದನ್ನು ಸ್ವೀಕರಿಸಲಿಕ್ಕೆ ನಾನು ಸಿದ್ಧನಿದ್ದೇನೆ ಎಂಬುದಾಗಿ ಈತ ಒಪ್ಪದಿದ್ದರೂ ಕೂಡ ಈತನ ಒತ್ತಾಯದ ಮೇರೆಗೆ ಅಲ್ಲಿ ಕೊತ್ವಾಲನಲ್ಲಿಗೆ ಕರೆದುಕೊಂಡು ಹೋಗಲಾಗಿ ಕೊತ್ವಾಲನಲ್ಲಿ ಎಲ್ಲ ವಿಚಾರವನ್ನು ಹೇಳಲು ಈತ ಹೇಳ್ತಾನೆ, ನೀನು ಶಿಕ್ಷೆಯನ್ನು ವಿಧಿಸುವ ಮೊದಲು ನನ್ನ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು ಅಂತ. ಹಾಗಾದರೆ ಏನು ಪ್ರಶ್ನೆ, ನೀನೀಗ ನನಗೆ ಉಣಬಡಿಸಿದ ಅಕ್ಕಿ ನೀನು ಎಲ್ಲಿಂದ ತಂದದ್ದು, ಅದು ನನಗೆ ಬೇಕಾದಂಥ ಪ್ರಶ್ನೆ. ಆಗ ಆ ವರ್ತಕ ಹೇಳ್ತಾನೆ, ನಿನ್ನೆ ನನ್ನ ಅಂಗಡಿಗೆ ಒಬ್ಬ ಕೂಲಿಕಾರ
ಅಲ್ಲಿ ಅದನ್ನು ತಂದುಕೊಟ್ಟ. ಆ ಅಕ್ಕಿಯನ್ನೇ ನಿಮಗೆ ಇವತ್ತು ಉಣಬಡಿಸಿ ನಿಮ್ಮ ಅತಿಥಿ ಸತ್ಕಾರವನ್ನು ಮಾಡಿದೆ ಅಂತ. ಆಗ ಮಹಾತ್ಮರು ಹೇಳ್ತಾರೆ, ಹಾಗಾದರೆ ನೀನು ಈಗಲೇ ಹೋಗಿ ಆ ಕೊತ್ವಾಲನ ಮೂಲಕ ಅವನನ್ನು ಕರೆದುಕೊಂಡು ಬಾ, ಅವನು ಎಲ್ಲಿಂದ ಅಕ್ಕಿಯನ್ನು ತಂದಿದ್ದಾನೆ ಎಂಬುದು ವಿಚಾರ ನನಗೆ ಬೇಕು ಎಂಬುದು ಹೇಳಿದಾಗ, ಏನೋ ಕಷ್ಟಪಟ್ಟು ನಿನ್ನೆ ಅಂಗಡಿಗೆ ಮಾರಿದಂತಹ ಆ ಕೂಲಿಕಾರನನ್ನು ಕರೆದುಕೊಂಡು ಅಲ್ಲಿ ನಿಲ್ಲಿಸಲಾಗಿ ಅವನಲ್ಲಿ ಕೇಳ್ತಾರೆ, ಹಾಗಾದರೆ ನಿನ್ನೆ ನೀನು ತಂದಂಥ ಅಕ್ಕಿ ಎಲ್ಲಿಂದ? ಆಗ ಹೆಚ್ಚಾಗಿ ನೀನೇನಾದರೂ ಸುಳ್ಳು ಹೇಳಿದರೆ ನಿನ್ನನ್ನು ಸೆರೆಮನೆಗೆ ಕಳುಹಿಸುತ್ತೇನೆ ಅಂತ ಕೊತ್ವಾಲರು ಬೆದರಿಸಿದಾಗ ಆತ ಕೈ ಮುಗಿದು ಹೇಳ್ತಾನೆ, ನಾನು ನಿನ್ನೆ ಪಕ್ಕದ ಊರಿನ ಆ ಮಂಡಿಯಲ್ಲಿ ಅರ್ಥಾತ್ ಆ ಮಿಲ್ಲಿನಲ್ಲಿ ಎಲ್ಲಿ ಅಕ್ಕಿ ಆಗ್ತದೆ ಅಲ್ಲಿ ನಾನು ಕದ್ದುಕೊಂಡು ಬಂದಿದ್ದೇನೆ, ಅದನ್ನು ನಾನು ನಿನ್ನ ಅಂಗಡಿಗೆ ಮಾರಿದ್ದೇನೆ ಅಂತ. ಅಂದರೆ ಒಟ್ಟಾರೆಯಾಗಿ ಒಂದು ವಿಚಾರ ಏನಂದರೆ, ಆ ವರ್ತಕನು ಈ ಅತಿಥಿಗೆ ಉಣಬಡಿಸಿದ ಅಕ್ಕಿ ಅದು ಕದ್ದು ತಂದದ್ದಾಗಿತ್ತು, ಕದ್ದು ತಂದ ಅಕ್ಕಿಯಿಂದ ಈ ಅನ್ನವನ್ನು ಮಾಡಿ ಅತಿಥಿಗೆ ಉಣಬಡಿಸಿದ್ದರಿಂದ ಅವನಿಗೆ ಅಲ್ಲಿ ಕಳ್ಳತನದ ಮನೋಭಾವ ಬರಲಿಕ್ಕೆ ಕಾರಣವಾಯಿತು. ಇದನ್ನು ತಿಳಿದಂತಹ ಆ ಸ್ವಾಮಿಗಳು ಅಥವಾ ಆ ಅತಿಥಿಯು ಅಲ್ಲಿ ಹೇಳುವಂಥದ್ದು, ನೀನು ಕದ್ದು ತಂದ ಅಕ್ಕಿಯನ್ನು ಉಣಬಡಿಸಿದ್ದರಿಂದ ನನ್ನ ಮನಸ್ಸಿಗೆ ಕಳ್ಳತನದ ಒಂದು ಮನಸ್ಸು ಉಂಟಾಯಿತು, ಹಾಗಾಗಿ ಅನ್ನದಂತೆ ಗುಣ. ಯಾರು ಕೂಡ ಕದ್ದು ತಂದದ್ದು ಅಥವಾ ಮೋಸ ಮಾಡಿ ತಂದದ್ದು, ಇನ್ನೊಬ್ಬರಿಗೆ ವಂಚಿಸಿ ತಂದದ್ದು ಅಥವಾ ಹೀಗೆ ತಂದ ಅನ್ನವನ್ನು ತಂದು ನಾವು ಉಂಡರೆ ಅಂತಹ ಮನಸ್ಸೇ ನಮಗೆ ಉಂಟಾಗ್ತದೆ, ಅದೇ ರೀತಿಯಾದಂಥ ಗುಣ ನಮ್ಮಲ್ಲಿ ಬರ್ತದೆ ಎಂಬುದನ್ನು ಆ ಅತಿಥಿಗಳ ಮೂಲಕ ಇಲ್ಲಿ ನಿರೂಪಣೆಯನ್ನು ಮಾಡಲಿಕ್ಕಾಯಿತು. ಹಾಗಾಗಿ ಈ ಪ್ರವಚನವನ್ನು ಕೇಳಿದ ಯಾರೇ ಆಗಲಿ, ನಾವು ಉಣ್ಣುವ ಅನ್ನ ಅಂತ ಹೇಳುವಂಥದ್ದು ಅದು ಹೇಗೆ ಇರಬೇಕು ಎಂಬುದನ್ನು ನೀವು ಈ ಕಥೆಗಳ ಮೂಲಕ ಈ ಸಂದರ್ಭದಲ್ಲಿ ತಿಳಿದುಕೊಂಡ ಹಾಗಾಯಿತು. ಆದ್ದರಿಂದ ನಾವು ನಮ್ಮ ಕಷ್ಟಪಟ್ಟು ದುಡಿದಂತಹ ಸಂಪತ್ತಿನಿಂದ ನಾವು ಊಟ ಮಾಡೋಣ, ಸುಕೃತಿಯನ್ನು ಪಡೆಯೋಣ ಅಂತ ಹೇಳುತ್ತಾ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.